ಎಲ್ಲರಿಗೂ ನಮಸ್ಕಾರ. ಕೇಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ. ನನ್ನ ಹೆಸರು ಚೇತನ್ಗೌಡ ಪಾಟೀಲ್, ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಸಿರಿ ಕನ್ನಡ ವಿಷಯದ ಅಲಗಲಿ ಬೇಡರು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಇದೊಂದು ಸ್ವತಂತ್ರ ಹೋರಾಟದ ಗೀತೆಯಾಗಿದೆ. ಪಾಠ 11, ಹಲಗಲಿ ಬೇಡರು. ಹಲಗಲಿ ಬೇಡರು ಕರ್ನಾಟಕ ಕಂಡಂಥ ಮಹಾ ಸ್ವತಂತ್ರ ಹೋರಾಟಗಾರರ ಒಂದು ಊರು. ಇಲ್ಲಿ ನಾವು ಗಾದೆಗಳು, ಒಗಟುಗಳು ಹಾಗೂ ಒಡಪುಗಳ ಮತ್ತು ಲಾವಣಿಗಳ ಮುಖಾಂತರ ಈ ಹೋರಾಟಗಾರರ ಬಗ್ಗೆ ವರ್ಣಿಸೋಣ. ಕೃತಿಕಾರರ ಪರಿಚಯ. ಪ್ರಸ್ತುತ ಲಾವಣಿಯನ್ನು ಡಾಕ್ಟರ್ ಬಿ ಎಸ್ ಗದ್ಗಿಮಠ್ ಅವರು ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಪದ್ಯದ ಆಶಯ ಭಾವದ ಬಗ್ಗೆ ತಿಳಿಯೋಣ. ಲಾವಣಿ ಪದ ಎಂದರೇನು? ಅಂದರೆ ವೀರತನ ಸಾಹಸವನ್ನು ವರ್ಣಿಸುವ ಪದಗಳನ್ನು ಲಾವಣಿ ಪದ ಎನ್ನುವರು. ಹಾಗೂ ಲಾವಣಿ ಎಂದರೆ ವೀರಗೀತೆ ಎಂದು ಕರೆಯುವರು. ಇದು ಸ್ವತಂತ್ರ ವೀರರ ಬಗ್ಗೆ ವರ್ಣಿಸುವ ಒಂದು ಕಲೆಯಾಗಿದೆ. ಈ ಲಾವಣಿ ಪದಗಳಿಂದ ಸ್ವತಂತ್ರ ವೀರರನ್ನು ನಾವೇನು ಮಾಡ್ತೀವಿ? ವರ್ಣಿಸ್ತೀವಿ. ಹಲಗಲಿಯು ಮುಧೋಳ ಸಂಸ್ಥಾನಕ್ಕೆ ಸೇರಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಇಲ್ಲಿಂದ ಉತ್ತರಕ್ಕೆ 5 ಕಿಲೋಮೀಟರ್ ದೂರದಲ್ಲಿ ಹಲಗಲಿ ಇದೆ. ಹಲಗಲಿಯು ಕರ್ನಾಟಕದ ಜನರು ಕಂಡಂತಹ ಒಂದು ಮಹಾನ್ ಸ್ವತಂತ್ರ ಹೋರಾಟಗಾರರ ತಾಣ ಅಂತ ನಾವು ತಿಳಿಬೋದು. ಬ್ರಿಟಿಷರ ಆಳ್ವಿಕೆ ಅಂದರೆ ಬ್ರಿಟಿಷರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದರು. ಬಂದು ಬ್ರಿಟಿಷರು ಏನು ಮಾಡಿದರು? ತಮ್ಮ ಆಡಳಿತ ಸೂತ್ರವನ್ನು ಹಿಡಿದುಕೊಂಡರು. 1857 ಪ್ರಥಮ ಸ್ವತಂತ್ರ ಸಂಗ್ರಾಮದ ಅನಂತರ, ಅಂದರೆ 1857 ನಮ್ಮ ಭಾರತದಲ್ಲಿ ಮಹಾನ್ ಸಿಪಾಯಿ ದಂಗೆ ನಡೆಯಿತು. ಅದು ನಿಮಗೂ ತಿಳಿದಿದೆ. ಆ ಟೈಮಲ್ಲಿ ಇವರು ಏನು ಮಾಡಿದ್ರಂದರೆ 1857 ಪ್ರಥಮ ಸ್ವತಂತ್ರ ಸಂಗ್ರಾಮದ ನಂತರ ಬ್ರಿಟಿಷರು ಸರ್ಕಾರ ಜಾರಿಗೆ ತಂದ ನಿಶಸ್ತ್ರೀಕರಣ ಕಾಯ್ದೆ, ಅಂದರೆ ನಿಶಸ್ತ್ರೀಕರಣ ಅಂದರೆ ನಮ್ಮಲ್ಲಿರುವ ಶಸ್ತ್ರಾಸ್ತ್ರಗಳನ್ನು, ಅಂದರೆ ಭಾರತೀಯರಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ನಾವೇನು ಮಾಡಬೇಕಾಗಿತ್ತು? ಬ್ರಿಟಿಷರು ಕೊಡಬೇಕಾಗಿತ್ತು, ಎಲ್ಲನ ಅವರಿಗೆ ಒಪ್ಪಿಸಬೇಕಿತ್ತು ಎಂಬುದಾಗಿ ಸರ್ಕಾರ ಏನು ಮಾಡಿತು? ಆದೇಶ ನೀಡಿತು. ಈ ಹುಕ್ಕುಮನ್ನು ವಿರೋಧಿಸಿ ಅಲ್ಲಲ್ಲಿ ಏನಾಯಿತು? ದಂಗೆಗಳು ಸಹ ಆದವು. ಅದರಲ್ಲಿ ಹಲಗಲಿಯ ರಾಮ, ಬಾಲ, ಹನುಮ, ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಹೆಬಲಕ್ ಎಂಬ ಅಧಿಕಾರನ ಕೊಲೆಗೈದರು. ಇವರೇನು ಮಾಡಿದರು? 4 ಜನ ರಾಮ, ಬಾಲ, ಹನುಮ, ಜಡಗ ಏನು ಮಾಡಿದರು? ಬ್ರಿಟಿಷ್ ಅಧಿಕಾರಿಯನ್ನು ಕೊಂದು ಹಾಕಿದರು. ಇದರಿಂದ ಕೋಪಗೊಂಡ ಖಾರ ಸಾಹೇಬ್ ಏನು ಮಾಡ್ತಾನೆ? ತನ್ನ ಸೈನಿಕರನ್ನು ಕಳಿಸಿ ಹಲಗಲಿಯಲ್ಲಿರುವ ಜನರನ್ನು ಕೊಂದು ಹಾಕೋಕ್ಕೆ ಮುಂದಾಕ್ತಾನೆ. ಈ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿದ ಕಥಾನಕವೇ ಈ ಲಾವಣಿ ಪದವಾಗಿದೆ. ಹಲಗಲಿ ಬೇಡರು ನಮ್ಮ ದೇಶ ಕಂಡಂತಹ ಮಹಾನ್ ಸ್ವತಂತ್ರ ಹೋರಾಟಗಾರರಾಗಿದ್ದಾರೆ. ಧನ್ಯವಾದಗಳು.